ಎಪಿ ಜೆ ಅಬ್ದುಲ್ ಕಲಾಂ ಅವರು ಒಂದ್ ಮಾತು ಹೇಳ್ತಾರೆ, ಕನಸನ್ನ ದೊಡ್ಡದಾಗ ಕಾಣಿ ಅಂತ ಹೇಳಿ. ಆದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಕನಸುಗಾರ ವಿ ರವಿಚಂದ್ರನ್ ಹೇಳ್ತಾರೆ, ಕನಸನ್ನ ಕ್ರೇಜಿಯಾಗಿ ಕಾಣಿ ಅಂತ ಹೇಳಿ. ಆ ಕನಸುಗಾರನಿಗೆ ಇವತ್ತು ಹುಟ್ಟು ಹಬ್ಬದ ಸಂಭ್ರಮ, ಅವ್ರನ್ನ ಮಾತಾಡಿಸೋ ಒಂದು ಸೌಭಾಗ್ಯ ನಂಗೆ ಸಿಕ್ಕಿದೆ ಸರ್. ಮೊದಲೇದಾಗಿ 16ನೇ ವರ್ಷದ ಹುಟ್ಟುದ ಶುಭಾಶಯಗಳು ಸರ್. ನಾನಂತೂ ನೋಡಿರಲಿಲ್ಲ, ಅಂದ್ರೆ ಮೀನ್ಸ್ ನಾವೊಂದು 10 ವರ್ಷದ ಜರ್ನಿಯಲ್ಲಿ ನಿಮ್ ಬರ್ತಡೇ ಆಗಾಗ ಆಚರಿಸ್ಕೊಂತಿದ್ರೆ ಈ ಮಟ್ಟಿಗೆಲ್ಲ, ಬಟ್ ಕೇಳಿದ್ದೆ ನಿಮ್ ಕ್ರೇಜ್ ಹೆಂಗಿರುತ್ತೆ ಜನರದು ಅಂತ. ಇವತ್ತು ನೋಡ್ತಾ ಇದ್ದೀನಿ, ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಈ ಹುಟ್ಟಿದ ಹಬ್ಬನೆ ಅವ್ರಿಗೆ, ನಾನು ಹುಟ್ಟಿದೆ ನಿಮಗೋಸ್ಕರ. ಹೌದಾ? ಏನಾದ್ರೆ ನನಗೆ ಈ ಕರ್ನಾಟಕದಲ್ಲಿ ಜನ್ಮ ಕೊಟ್ಟಿದ್ರೆ, ನನ್ನ ತಂದೆ ತಾಯಿ ಕೊಟ್ಟಿದ್ರೆ, ಅದು ನಿಮಗಳಿಗೋಸ್ಕರ ನನ್ನ ಕ್ರೇಜಿಯಾಗಿ ಹುಟ್ಟಿಸ್ಕೊಂಡಿದ್ದೆ. ಸೊ ವಾಟ್ ಎವರ್ ಐ ಆಮ್ ಬ್ರೀತಿಂಗ್ ಈಸ್ ಫಾರ್ ದಿಸ್, ಈ ಮಣ್ಣು, ಈ ಜನ, ಈ ಪ್ರೀತಿಗೋಸ್ಕರನೇ ನಾನು ಇವತ್ತಿಗೆ ಹಂಬಲಿಸ್ತೀನಿ, ಯಾವತ್ತಿಗೆ ಹಂಬಲಿಸ್ತೀನಿ. ನಾನು ಹಠವಾದಿಲ್ಲ ಹಂಗೆ ಬರೆದ್ರೆ ಏನಪ್ಪ ಅಂತ ಕಾಣುತ್ತೆ, ಈ ಪ್ರೀತಿಗಾಗಿ, ಈ ಚಪ್ಪಾಳೆಗಾಗಿ. ಅದು ನಿಜ, ಅದು ಮನಸ್ಸಿಂದ ಬಂದಿರೋ ಮಾತುಗಳದು. ನಾನು ಕವಿ ಅಲ್ಲ, ನಾನು ಬರೀ ರವಿ ನಾನು. ಆದರೂ ನನ್ನ ಕೇಳಿ ಬರೆಸ್ತಾನೆ ಅಂದರೆ ಅದು ಮನಸ್ಸಿಂದ ಬರೋವಂಥ ಮಾತುಗಳು, ಅದರಲ್ಲಿ ಯಾವುದು ಎರಡನೇ ಮಾತಿಲ್ಲ. ಆ ಸಾಂಗ್ಗೋಸ್ಕರ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ ನಾವು. ಸೊ ವಾಟ್ ಎವರ್ ಐ ಹ್ಯಾವ್ ರಿಟನ್ ಇಸ್ ಆಲ್ ನನ್ನ ಮನಸ್ಸಿಂದ ಬಂದಿರೋ ನಿಜ. ಸಿಚುವೇಶನ್ಗೆ ಒಂದಷ್ಟು ಬರಿತೀವಿ ಅನ್ನೋದಲ್ಲ, ನೀವು ಅದರಲ್ಲಿರೋ ಸಾಕಷ್ಟು ಕವಿತೆ ಲೈನ್ಸ್ ತೆಗೆದು ನೋಡಿ ನೀವು. ನಾನು ಹೇಳಿದ್ರಲ್ಲ, ಮನಸ್ಸಿರೋ ಬಂದಿರೋ ಮಾತುಗಳೇ ಅದಲ್ಲ, ಯೋಚಿಸಿ ಬರೆದಿದ್ದಲ್ಲ. ಈಗ ಒಂದು ಒಂದು ಒಳ್ಳೆ ಕ್ರೇಜಿ ನ್ಯೂಸ್ನ ಹೇಳ್ಬಿಟ್ರಿ, ಬ್ಯಾಡ್ ಬಾಯ್ಸ್ ಅಂತ ಆಗ್ತಿರಂತೆ, ನಮಗೆ ಕೇಳೋಕ್ಕೆ ಒಂದು ಥ್ರಿಲ್ಲು. ಅಂತೂ ಇಂತೂ ಆ ಕ್ಷಣ ಬಂದೇ ಬಿಡ್ತು ಸರ್, ಏನು ಹೇಳ್ತೀರಿ? ಅಲ್ಲ, ಇದು ಫಸ್ಟ್ ರವಿ ಬಾಬುನ ಬಿಡಬೇಕೀಗ, ಅದು ಬೇರೆ ಒಂಥರ ಮೂಡ್ ಅಂತೂ ಕ್ರಿಯೇಟ್ ಮಾಡಿದ್ದೀನಿ ಸಿನಿಮಾ ಒಳಗೆ. ಅಂದರೆ ನಿಮ್ಗಳಿಗೆ ಹಾಡು ಲೈನ ಬರ್ತಾ ಇರ್ತವೆ, ಹಾಡು, ಈವನ್ ಡೈಲಾಗ್ಸ್, ನರೇಷನ್ನ ನಾನು ಮ್ಯೂಸಿಕ್ ಮಾಡಿ ನರೇಷನ್ ಮಾಡಿರೋದು. ನೀವೇನು ಮೊನ್ನೆ ಟ್ರೈಲರಲ್ಲಿ ನೋಡಿದ್ರು, ಇಟ್ ವಾಸ್ ರೆಕಾರ್ಡೆಡ್ ಆ್ಯಂಡ್ ಅದಕ್ಕೆ ಶಾರ್ಟ್ ಮಾಡಿರೋದು. ಸೊ ಫಸ್ಟ್ ಟೈಮ್ ಇನ್ ಇದರಲ್ಲಿ ಒಂದು ಕತೆ ನರೇಷನ್ನ ಮ್ಯೂಸಿಕ್ ಸಮೇತ ನರೇಷನ್ ಮಾಡೋದು, ಅದಕ್ಕೆ ಶಾರ್ಟ್ಸ್ ಹಾಕ್ಕೊಂಡು ಹೋಗೋದು. ಆಮೇಲೆ ಅದ್ಭುತ ಅನ್ನೋದಕ್ಕಿಂತ ನಾನು ಈಗ ನನ್ನ ಸಿನಿಮಾ ಬಗ್ಗೆ, ಬಹುಶಃ ಬೇರೆ ಸಿನಿಮಾಗಳಾದರೆ ನಿಮ್ಗೆ 4 ಜನ ಸಿಗ್ತಾರೆ ಮಾತಾಡೋದಕ್ಕೆ, ಇಲ್ಲ ನಾನೇ ನನ್ನ ಸಿನಿಮಾ ಬಗ್ಗೆ ಮಾತಾಡಬೇಕು. ಕೆಲವು ಸರಿ ಜಾಸ್ತಿ ಮಾತಾಡ್ದ ಇವನು, ಇಲ್ಲ ಅತಿ ಹೇಳ್ದ ಅಂತ ಅನಿಸುತ್ತೆ ಅವ್ರಿಗೆ. ಬಟ್ ನನಗೆ, ನಾ ಯಾವುದೇ ಸಿನಿಮಾ ಆದರೂ ಸಿನಿಮಾ ಅದು ಅಷ್ಟೇ, ನಾನು ಮಾಡಿದ ಸಿನಿಮಾ ಇನ್ನೊಬ್ರು ಮಾಡಿದ ಸಿನಿಮಾ ಅಂತಲ್ಲ, ಇದ್ರ ಫಾರ್ಮುಲಾ ಬೇರೆ ಇದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.